Seetha Vallabha, Seetha Vallabha. Maithili ara nimge artha akala kade Ankitha nimge yen gottu ara Maithili nee vibru yen panchayati martta idira pooje time aitu muhurta tappodre aamel barodu rahu kala rahu kaldalli aradru pooje martara Maithili nin hogamma poojege ready maarko hogu sari Arya, ನೀನು ಮಾಡ್ತಾ ಇದ್ದೀಯಾ ಇಂತ ಸ್ಥಿತಿಲಿ ಮೈತಿಲಿ ಎದುರುಗಡೆ ಅಂಕಿತನ ಸಪೋರ್ಟ್ ಮಾಡ್ತಾ ಇದ್ದೀಯಾ ಮಾಮ್ ನಾನು ಯಾರಿಗೂ ಸಪೋರ್ಟ್ ಮಾಡಿಲ್ಲ ನನ್ನ ಜೀವನದಲ್ಲಿ ನಡೆಯುತ್ತಿರೋ ಗೊಂದಲಗಳಿಗೆ ಅಂಕಿತ ಹೊಣೆ ಅಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಐ ಡೋಂಟ್ ನೋ ವೈ ಮೈತಿಲಿ ಅವರಿಗೆ ಅಂಕಿತ ಮೇಲೆ ಯಾಕೆ ಅಷ್ಟೊಂದು ಡೌಟ್ ಅಂತ ನನಗೆ ಅರ್ಥ ಆಗ್ತಿಲ್ಲ ನನಗಿದೆಲ್ಲ ಅರ್ಥ ಆಗುತ್ತೆ ಅರ್ಯ ಮೈತಿಲಿಗೂ ಅರ್ಥ ಆಗುತ್ತೆ ಆದ್ರೆ ಇನ್ನೊಂದು ಹೆಣ್ಣನ್ನ ಸಹಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮೈತಿಲಿ ಒಳ್ಳೆಯವಳೆ ಆದ್ರೆ ಅವಳು ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡ ಆರ್ಯ ಇನ್ನು ಮುಂದೆ ಮೈತಿಲಿ ಎದುರುಗಡೆ ಅಂಕಿತ ಬಗ್ಗೆ ಏನು ಮಾತಾಡಬೇಡ ಅರ್ಥ ಆಯ್ತಾ ಅದರಲ್ಲೂ ಹಿಂದಿನ ಕತೆ ಎಲ್ಲ ಹೇಳ್ಕೊಂಡು ಮತ್ತೆ ಹೊಟ್ಟೆ ಉರಿಸೋದಕ್ಕೆ ನೋಡಬಾರ್ದು ನೀನ್ ಹಾಗೆಲ್ಲ ಮಾತಾಡಿದ್ರೆ ಮೈತಿಲಿಗೆ ಬೇಜಾರಾಗುತ್ತೋ ಇಲ್ವೋ ಹೇಳು ಸರಿ ಹೋಗು ಪೂಜೆಗೆಲ್ಲ ರೆಡಿ ಆಗಿರ್ಬೋದು ಹೋಗು ಟೈಮಿಗೆ ಸರಿಯಾಗಿ ಬಂದು ಆಗೋ ಅನಾಹುತನ ತಪ್ಪಿಸ್ದೆ ಇಲ್ಲದೆ ಹೋಗಿದ್ರೆ ಎಲ್ಲ ಸತ್ಯನೂ ಇವತ್ತೇ ಹೊರಗಡೆ ಬಂದ್ಬಿಡ್ತಾ ಇತ್ತು ಕಲ್ಯಾಣಿ ಇಲ್ಲೇನ್ ಮಾಡ್ತಿದ್ಯಾ ಪೂಜೆಗ್ ಬಾ ವಿಶಾಲಾಕ್ಷಿ ನನ್ಗೊಂದು ಹೆಲ್ಪ್ ಮಾಡ್ತೀಯಾ ಹೇಳಿ ಏನ್ ಹೆಲ್ಪ್ ಮಾಡ್ಬೇಕು ಪ್ರತಿ ವರ್ಷ ನವರಾತ್ರಿಗೆ ನೀವು ಕಬಡ್ಡಿ ಮ್ಯಾಚ್ ಆರ್ಗನೈಸ್ ಮಾಡ್ತೀರಲ್ಲ ಈ ಸಲ ನನ್ನ ಇಬ್ರು ಸೊಸಂದಿರು ಅದರಲ್ಲಿ ಭಾಗವಹಿಸ್ಬೇಕು ಇಬ್ರು ಬೇರೆ ಬೇರೆ ಟೀಮಲ್ಲಿ ಆಡ್ಬೇಕು ಹೇಳಿ ಆಗುತ್ತಾ ಅಷ್ಟೇ ತಾನೆ ನಿಮ್ ದುಡ್ಡು ನೀವ್ ಆರ್ಗನೈಸ್ ಮಾಡ್ತಿರೋ ಫಂಕ್ಷನ್ ನಾನು ಖಂಡಿತ ನಡ್ಸ್ಕೊಡ್ತೀನಿ ಇವಾಗ ಟೈಮ್ ಆಗ್ತಿದೆ ಪೂಜೆಗೆ ಬನ್ನಿ ನೀವು ಹೋಗಿರಿ ನಾನು ಬರ್ತೀನಿ ಸರಿ ಆಯ್ತು ಮೈತ್ಲಿ ನಾನು ವೆಹಿಕಲ್ಗಳು ಪೂಜೆ ಮಾಡಿದ್ದೀನಿ ನೀನು ಎಲ್ಲ ವೆಹಿಕಲ್ಸ್ಗೂ ಆರತಿ ಮಾಡ್ಬಿಡಮ್ಮ ಅಯ್ಯೋ ಅದ್ಯಾಕೆ ಮೊದಲನೇ ಸೊಸೆ ಹತ್ರನೇ ಆರತಿ ಮಾಡಿಸ್ತಾ ಇದ್ದೀರಾ ಎರಡನೇ ಸೊಸೆ ಕೈಲು ಆರತಿ ಮಾಡಿಸ್ಬೋದಲ್ಲ ಮಾಡಿದ್ರೆ ಇಬ್ರು ಸೊಸೆ ಅಂದ್ರು ಆರತಿ ಮಾಡ್ಲಿ ಕೌಸಲ್ಯ ಮತ್ತೆ ಕಲ್ಯಾಣಿ ಮಾಡ್ತಾ ಇರ್ಲಿಲ್ವಾ ಇವಾಗ ಯಾಕೆ ಭೇದ ಭಾವ ಅಂಕಿತ ಈ ಮನೆ ನೀನು ಸೊಸೆ ಆಗಿದ್ಯಾ ನೀನು ಸೊಸೆ ಜವಾಬ್ದಾರಿ ತಗೋಬೇಕು ಹೋಗ ಆರತಿ ಮಾಡು ಹೋಗಮ್ಮ ಗಾಡಿನ ಮೂವ್ ಮಾಡಿ
ಅರೆ ದೊಡ್ಡ ಸೊಸೆ ಕಾರ್ ಕೊಡ್ತಿದ್ದೀರಾ, ಚಿಕ್ಕ ಸೊಸೆಗೂ ಕಾರ್ ಕೊಡ್ಸ್ಬಿಡಿ. ಜಟಾಪಟಿ ಇರಲ್ಲ ನೋಡಿ ಅವ್ರ ಮಧ್ಯದಲ್ಲಿ. ಪೂಜೆ ಆಯ್ತಲ್ಲ ಆರ್ಯ, ರಿಯಾಕ್ಟ್ ಮಾಡ್ಬೇಡ್ಬಾ, ಅವ್ನು ಮಾತಾಡೋದೇ ಹಾಗೆ. ಅವ್ರು ಮಾತಾಡಿದ್ ಯಾವತ್ತೂ ಲೆಕ್ಕಕ್ಕೆ ಬರಲ್ಲ, ಆದ್ರೆ ನೀನ್ ಮಾತಾಡಿದ್ರೆ ಅದನ್ನೇ ದೊಡ್ಡ ಸೀನ್ ಮಾಡ್ತಾರೆ. ರಿಯಾಕ್ಟ್ ಮಾಡ್ಬೇಡ ಪ್ಲೀಸ್. ಅಂಕಿತ, ಏನ್ ಯೋಚನೆ ಮಾಡ್ತಾ ಇದೀಯ? ಹೋಗ್ ನಿನ್ ಗಂಡನ ಕರೆ ಕೂತ್ಕೋ, ಹೋಗು. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಮೈಥಿಲಿ. ನಿಮ್ಮನ್ನು ಪ್ರೀತಿಸ್ತಿದ್ದೀನಿ, ನಿಮಗೆ ನೆಮ್ಮದಿ ಕೊಡೋ ಬದಲು ಇನ್ನೂ ಕಷ್ಟನೇ ಕೊಡ್ತೀನಿ. ನಮ್ಮ ಕಡೆಯಿಂದ ಆಟಕ್ಕೆ ಡೊನೇಷನ್ ಕೊಟ್ಟಿದ್ದೀವಿ, ನಮ್ಮ ಕೈಲಿ ಆಗೋದಷ್ಟೇ. ನಮ್ಮನೆಯಿಂದ ಯಾರೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನೀವು ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅಯ್ಯೋ, ಹಾಗೆ ಹೇಳ್ತೀರಾ? ನಿಮ್ಮನೆಲ್ಲ ಇಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಆಟ ಆಡ್ಲಿ ಬಿಡಿ, ಆಟ ತುಂಬಾ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಬೇರೆ ತಪ್ಪು ಹೋಗಿದೆ ನೋಡಮ್ಮ. ಇಲ್ಲಿ ಯಾರು ಚಾಂಪಿಯನ್ ಇಲ್ಲ, ಎಲ್ಲರೂ ಮೊದಲನೇ ಸರಿನೇ ಆಟ ಆಡ್ತಾ ಇರೋದು, ಎಲ್ಲ ಖುಷಿಗೋಸ್ಕರ ಆಡೋಣ. ಆಟ ಆಡೋದ್ರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ, ಬೇಜಾರು ಕಳೆಯುತ್ತೆ, ಆಡ್ಲಿ ಬಿಡಿ ದೇವ್. ಸರಿ, ನಿಮ್ಮಿಷ್ಟ, ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಇದನ್ನ ಒಂದ್ ನಿಮಿಷ, ಆಲ್ರೆಡಿ ಲೇಡೀಸ್ ಕ್ಲಬ್ ಇಂದ 5 ಜನ ಹೆಸರು ಕೊಟ್ಬಿಟ್ಟಿದಾರಮ್ಮ. ಈ ಆಟಕ್ಕೆ 14 ಜನ ಬೇಕು, ನಿಮ್ಮಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನನ್ಗೆ ಹೆಸರು ಕೊಡಿ. ಇಲ್ಲ, ನಾನು ಕಬಡ್ಡಿ ಎಲ್ಲ ಆಡಲ್ಲ, ನನ್ಗೆ ಅದರ ರೂಲ್ಸ್ ಕೂಡ ಗೊತ್ತಿಲ್ಲ. ಯಾಕೆ ಮೈತ್ರಿ ಆಡ್ರಿ, ನಿಮ್ಮ ಮನ್ಸಿಗೂ ಒಂಚೂರು ಚೇಂಜ್ ಅನ್ಸುತ್ತಲ್ವಾ? ಬೇಡ ಆರ್ಯ, ನನಗೆ ಕಬಡ್ಡಿ ಆಡೋದಕ್ಕೆ ಬರಲ್ಲ, ನನ್ಗೆ ಆಡೋಕ್ಕೂ ಇಷ್ಟ ಇಲ್ಲ. ಮೈಥಿಲಿ, ನೀನ್ ಆಡಿದ್ರೆ ನಮ್ಗೆಲ್ರಿಗೂ ಖುಷಿ ಆಗುತ್ತೆ. ಮ್ಯಾಚ್ ಗೆಲ್ಬೇಕು ಅಂತಿಲ್ಲ, ಭಾಗವಹಿಸೋದು ಇಂಪಾರ್ಟೆಂಟ್. ನೋಡಿ ಕಲ್ಯಾಣಿ ಅವರೇ, ಒಂದ್ ಕೆಲಸ ಮಾಡ್ಬೋದು, ನಿಮ್ಮ ಮನೇಲಿ ಇಬ್ರು ಸೊಸೆಂದ್ರಿದ್ದಾರೆ, ಒಂದೊಂದು ಟೀಮ್ಗೆ ಒಬ್ಬೊಬ್ಬರನ್ನ ಕ್ಯಾಪ್ಟನ್ ಆಗಿ ಮಾಡೋಣ. ಒಂದ್ ಟೀಮ್ಗೆ ಅಂಕಿತ, ಮತ್ತೊಂದ್ ಟೀಮ್ಗೆ ಮೈಥಿಲಿ. ಬೇಡ, ಯಾಕೆ ಬೇರೆ ಬೇರೆ ಟೀಮಲ್ಲಿ? ಒಂದೇ ಟೀಮಲ್ಲಿ ಆಡಿದ್ರೆ ಚೆನ್ನಾಗಿರುತ್ತಲ್ವಾ? ನೋಡು ಆರ್ಯ, ದೇವರ ಸೊಸೆ ಅಂದ್ರೆ ಕ್ಯಾಪ್ಟನ್ ಆದ್ರೆ ನಮ್ ಕ್ಲಬ್ಗೆ ಹೆಮ್ಮೆ. ನೀನು ರೆಫ್ರಿ ಆಗು. ಮಧ್ಯದಲ್ಲಿ ನಾನ್ ಯಾಕೆ? ನನಗೆ ರೆಫ್ರಿ ಗೆಫ್ರಿ ಎಲ್ಲ ಮಾಡೋದಕ್ಕೆ ಗೊತ್ತಿಲ್ಲ, ಅವ್ರವ್ರು ಆಟ ಆಡ್ಲಿ ಅಷ್ಟೇ. ಅಲ್ಲ ಆರ್ಯ, ಎಲ್ರು ಸೇರ್ಕೊ ಅಂತ ಹೇಳ್ಬಿಟ್ಟು ನಾನು ಆಡಲ್ಲ ಅಂದ್ರೆ ಹೇಗೆ? ನೀನು ಸ್ಪೋರ್ಟಿವ್ ಆಗಿ ತಗೋಬೇಕಲ್ವಾ?
ಆಟಕ್ಕೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ನೀನು ಅರೇಂಜ್ ಮಾಡೋಕ್ಕಾಗತ್ತಾ? ಓಕೆ, ಥ್ಯಾಂಕ್ ಯು. ಕಲ್ಯಾಣಿ ಅವರೇ, ನಾನು ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಮೈತ್ರಿ ಅವರೇ, ನಿಮಗೆ ಗೊತ್ತಿದೆ ನಾನು ಮುಂಚೆ ನಿಮ್ಮ ಜೊತೆ ಹೇಗಿದ್ದೆ, ಈಗ ಹೇಗಿದ್ದೀನಿ ಅಂತ. ನೀವು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾರ? ನಾನು ಅಂಕಿತಾಗ ಸಪೋರ್ಟ್ ಮಾಡ್ತಿಲ್ಲ, ಬಟ್ ಅವಳು ನಮ್ಮಿಬ್ರು ಮಧ್ಯೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಂಬಿ ನೀವು ಮೋಸ ಹೋಗ್ತಿದ್ದೀರಾ? ನಿಮ್ಗೇನ್ ಅನ್ಸುತ್ತೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ ಅಂತ? ಇದ್ರಲ್ಲೆಲ್ಲ ನಿಮ್ ತಪ್ಪಿಲ್ಲ ಅಂತ ನನ್ಗೆ ಅರ್ಥ ಆಗುತ್ತೆ ಆರ್ಯ, ಆದ್ರೆ ಅಂಕಿತೆಗೆ ನಿಮ್ ಕಂಡ್ರೆ ಪ್ರೀತಿ ಇಲ್ಲ, ಅವಳು ಇರೋದೇ ಬೇರೆ ಉದ್ದೇಶಕ್ಕೆ. ನಿಮ್ಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ಆದ್ರೆ ಅದನ್ನ ಕ್ಯಾನ್ಸಲ್ ಯಾಕೆ ಮಾಡ್ಬೇಕು? ಆದ್ರೆ ಆರ್ಯ, ವಿಷಯ ಅದಲ್ಲ, ಅವಳು ಇಲ್ಲೇ ಇದ್ರೆ ನಾವಿಬ್ರೇ ಒಂದಾಗ್ತಿವಿ. ಅದಕ್ಕೆ ನೀವ್ ಇಲ್ಲಿದ್ದೀರಾ? ನಮ್ ಕಬಡ್ಡಿ ಟೀಮ್ಗೆ ಕ್ಯಾಪ್ಟನ್ ನೀವೇ, ಹೇಗಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಬನ್ನಿ ಅದಕ್ಕೆ ಬನ್ನಿ. ಅದಕ್ಕೆ ಇದೇ ಸೆಂಟ್ರಲ್ ಲೈನು, ಓಕೆನಾ? ನಮ್ ಟೀಮ್ನವ್ರು ಇಲ್ಲಿರ್ತೀವಿ, ನಿಮ್ ಟೀಮ್ನವ್ರು ಅಲ್ಲಿರ್ತೀರಾ, ಓಕೆನಾ? ಇವಾಗ ನಾನು ರೈಡ್ ಮಾಡಕ್ ಬರ್ತೀನಿ, ನೀವು ನಮ್ನ ಹಿಡಿಬೇಕು, ಓಕೆ? ನೋಡಿ, ಫಸ್ಟ್ ಎಂಟ್ರಿ ಆಗ್ಬೇಕು. ನಮಸ್ಕಾರ ಮಾಡಿ. ಕಬಡ್ಡಿ 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 ಇಷ್ಟ ಅದಕ್ಕೆ ಕಬಡ್ಡಿ ರೂಲ್ಸ್ ಇರೋದೇ ಇಷ್ಟು. ಅದಕ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ನಮ್ಮ ಆಪೋಸಿಟ್ ಟೀಮ್ ಅಲ್ಲಿ ಆಡ್ತಿರೋದು ಅಂಕಿತ, ನಾವ್ ಹೇಗಾದ್ರೂ ಮಾಡಿ ಅವಳನ್ನ ಸೋಲ್ಸ್ಲೇಬೇಕು. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ರೂಲ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ, ಆಟ ಹೇಗಾಡೋದು ಕೆಲವೊಂದು ಟ್ರಿಕ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ಅಷ್ಟು ಮಾಡಿದ್ರೆ ಮುಗೀತು. ಸ್ವಲ್ಪನಾದ್ರೂ ತಿಳ್ಕೊಳ್ದೆ ಹೋದ್ರೆ ಮ್ಯಾಚ್ ಚೆನ್ನಾಗಿರಲ್ಲ. ಹೇಗಿದ್ರು ನಾವೇ ಗೆಲ್ಲೋದು. ಅವಳು ಹಾಗೆ ಅದಕ್ಕೆ ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ, ನಾಳೆ ಗೆಲ್ಲೋದು ನಾವೇ. ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ, ಒಂದು ಒಳ್ಳೆ ಟೀಮ್ ಮಾಡೋಣ, ನಾಳೆ ಖಂಡಿತ ಮ್ಯಾಚ್ ನಮ್ದೇ. ಅತ್ತೆ, ಕಬಡ್ಡಿ ನನ್ನ ಫೇವ್ರೆಟ್ ಗೇಮ್ ಆಗಿತ್ತು ಗೊತ್ತಾ? ನಾನು ಒಂದು ಸಲ ಆಡೋದು ಕೇಳಿದೆ ಅಂದ್ರೆ ಸೋತಿದ್ದೆ ಇಲ್ಲ ಅತ್ತೆ. ನನ್ನ ಎದುರಿಗೆ ಆಡ್ತಾ ಇದ್ದವರೆಲ್ಲ ಚಾಂಪಿಯನ್ಸ್, ಅವ್ರಗಳನ್ನೇ ಸೋಲ್ಸಿದ್ದೀನಿ. ಅತ್ತೆ, ನಾನು ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ಕರಿತೀನಿ, ಅವರೆಲ್ಲ ವೆರಿ ಗುಡ್ ಪ್ಲೇಯರ್ಸ್ ಗೊತ್ತಾ, ನನ್ನ ಜೊತೆ ಆಡ್ತಾ ಇದ್ದವರು. ಅವ್ರಗಳ ಮುಂದೆ
ಇವರೆಲ್ಲ ಇನ್ನು ಚೈಲ್ಡ್ಗಳು, ಅದ್ ಹೇಗ್ ಆಡ್ತಾರೋ ಏನೋ. ಇವ್ರ ಟೀಮೇ ಇನ್ನು ಫೈನಲೈಸ್ ಆಗಿಲ್ಲ ಅತ್ತೆ. ಅಂಕಿತಾ, ಈ ಗೇಮ್ ನಾನು ಸುಮ್ಮನೆ ಫನ್ಗೋಸ್ಕರ ಅರೇಂಜ್ ಮಾಡಿಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ. ನಾನು ಹೇಳ್ದಷ್ಟು ನೀನು ಮಾಡು. ಸರಿ ಕಣೆ, ಥ್ಯಾಂಕ್ ಯು. ಆದಷ್ಟು ಬೇಗ ಹುಡುಕು ಆಯ್ತಾ? ಓಕೆ ಓಕೆ, ಬಾಯ್. ಏನದಿತಿ, ಆಗ್ಲೇ ಟ್ರೋಫಿ ಗೆದ್ದಿರೋ ಅಷ್ಟೇ ಖುಷಿ ಆಗಿದ್ಯಾ? ಅಷ್ಟೊಂದು ಕಾನ್ಫಿಡೆನ್ಸ್? ಆಟ ಆಡೋದೇ ಗೆಲ್ಲೋದ್ಕಂತ ತಾನೆ, ನಾವ್ ಹೇಗಿದ್ರು ಗೆದ್ದೇ ಗೆಲ್ತೀವಿ. ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ. ಹೇಗಿದ್ರು ಆಟ ಇರೋದು ಮೈಥಿಲಿ ವರ್ಸಸ್ ಅಂಕಿತಾ ಅಲ್ವಾ? ಅವರು ಅವ್ರಿಗೆ ಬೇಕಾಗಿರೋ ಟ್ರೋಫಿನ ಅರೇಂಜ್ ಮಾಡ್ಕೊಳ್ಳಿ, ಆದ್ರೆ ನಾವು ನಮಗ್ ಬೇಕಾಗಿರೋ ಟ್ರೋಫಿಗೋಸ್ಕರ ಆಟ ಆಡೋಣವಾ? ನೋಡು, ನನಗೆ ಮೈಥಿಲಿಗೆ ಇಬ್ರಿಗೂ ತುಂಬಾನೇ ಬೇಕಾಗಿರೋ ಟ್ರೋಫಿ ಯಾವ್ದು ಹೇಳು? ಆರ್ಯ ತಾನೆ. ಅದಕ್ಕೆ ಇವಾಗ ಯಾರು ಗೆಲ್ತಾರೋ ಅವರೇ ಆರ್ಯನ ಜೊತೆ ಬದುಕಬೇಕು, ಯಾರು ಸೋಲ್ತಾರೋ ಅವರು ಈ ಮನೆ ಬಿಟ್ಟು ಹೋಗ್ಬೇಕು. ಈ ಚಾಲೆಂಜ್ ಓಕೆನಾ ನಿನಗೆ? ಹೇಗಿದ್ರು ಮನೆ ಬಿಟ್ಟು ಹೋಗ್ತೀಯಾ, ಆ ಭಾಗ್ಯಕ್ಕೆ ಚಾಲೆಂಜ್ ಬೇರೆ ಕೇಳು. ಇಷ್ಟೊಂದೆಲ್ಲ ಬಿಲ್ಡ್ ಬೇಡ ಆದತಿ, ಚಾಲೆಂಜ್ಗೆ ಒಪ್ಪಿಗೆನ ಇಲ್ವಾ ಅಷ್ಟು ಹೇಳು. ಆಯ್ತು, ಅಷ್ಟೇ ತಾನೆ. ಮೈಥಿಲಿ ಅತ್ತೆಗೆ ನ್ಯಾಯ ಕೊಡ್ಸಕ್ಕಾದ್ರೂ ನಾವು ಗೆದ್ದೇ ಗೆಲ್ತೀವಿ. ನೋಡೋಣ, ನಾಳೆ ಗೊತ್ತಾಗುತ್ತಲ್ಲ. ನಿನ್ನನ್ ಮಾತ್ರ ನಂಬೋಕೆ ಆಗಲ್ಲ. ನಾನು ಈ ಪೇಜಲ್ಲಿ ರೂಲ್ಸ್ ಬರೀತೀನಿ, ನೀನು ಮೈಥಿಲಿ ಅತ್ತೆಗೆ ಇಬ್ರು ಸೈನ್ ಮಾಡ್ತೀರಾ? ಹ್ಮ್, ಓಕೆ. ತಗೋ, ಸೈನ್ ಮಾಡು. ಮೈಥಿಲಿಯಾದ ನಾನು ಈ ಮೂಲಕ ಅಂಕಿತಾ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಿರುವುದೇನೆಂದರೆ, ನಾವು ಮೈಥಿಲಿ ಟೀಮ್ ಗೆದ್ದು ನೀವು ಅಂಕಿತಾ ಟೀಮ್ ಸೋತರೆ, ಅಂಕಿತಾ ಆರ್ಯನ್ನ ಮೈಥಿಲಿಗೆ ಬಿಟ್ಟು ಕೊಡಬೇಕು, ಮನೆ ಬಿಟ್ಟು ಹೋಗಬೇಕು. ಹಾಗೆ ಅಂಕಿತಾ ಟೀಮ್ ಗೆದ್ದರೆ ಮೈಥಿಲಿ ಗಂಡನನ್ನು ಬಿಟ್ಟು ಮನೆಯನ್ನೂ ಬಿಟ್ಟು ಹೊರಗೆ ಹೋಗಬೇಕು. ಆಮೇಲೆ ಅವಳೇನಾದ್ರೂ ನನಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ಏನ್ ಗೊತ್ತಾ, ಹಾಗೆ ಕಬಡ್ಡಿ ಆಡಿದ್ರೆ ಚೆನ್ನಾಗಿರಲ್ಲ, ಏನಾದ್ರೂ ಒಂದ್ ಚಾಲೆಂಜ್ ಮಾಡಿ ಆಡಿದ್ರೆ ಇನ್ನೂ ಮಜಾ ಬರುತ್ತೆ ಅಲ್ವಾ? ನೋಡ್ ಅದಿತಿ, ಆರ್ಯ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಆಟ ಆಡೋದಕ್ಕೆ ಒಪ್ಕೊಂಡಿದ್ದೀನಿ, ಇಲ್ಲಾಂದ್ರೆ ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಕೂಡ ಇಲ್ಲ. ಅದ್ರ ಮೇಲೆ ಚಾಲೆಂಜ್ ಬೇರೆನಾ? ನೋಡು, ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ.
ಮೈಥಿಲಿ ಅತ್ತಿಗೆಗೆ ಇನ್ನೆಷ್ಟು ಹೇಳಿದ್ರು ಅಷ್ಟೆ, ಅವ್ರು ಏನಂದ್ರೂ ಒಪ್ಕೊಳ್ಳಲ್ಲ. ಆದರೆ ಅವ್ರಿಗೆ ಹೇಗೆ ಅರ್ಥ ಮಾಡ್ಸೋದು? ಇಂಥ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ನನಗೆ. ಏನಾದರೂ ಮಾಡಲೇಬೇಕು. ಸಾರಿ ಮೈಥಿಲಿ ಅದಕ್ಕೆ, ಆ ಅಂಕಿತನ ನನ್ನ ಮನೆಯಿಂದ ಓದ್ ಓಡಿಸ್ಲೇಬೇಕು. ಹಾಗೆ ಮಾಡೋದಕ್ಕೆ ಇದು ಒಳ್ಳೆ ಚಾನ್ಸು. ನಿಮ್ಮ ಮಧ್ಯೆ, ಆರ್ಯಣ್ಣನ ಮಧ್ಯೆ ಅವಳು ಯಾವತ್ತೂ ಬರಬಾರ್ದು. ಅದಕ್ಕೆ ಹೀಗೆ ಮಾಡ್ತಿದ್ದೀನಿ. ಐ ಆಮ್ ಸಾರಿ.